ರಾಜ್ಯದಲ್ಲಿ ಗಣಿಕಾರಿಕೆ ಅವಶ್ಯಕತೆ ಇದೆ ಎಂದು ಸಿಎಂ ಬಿಎಸ್ ಯಡಿಯೂರಪ್ಪ ಸ್ಪಷ್ಟಪಡಿಸಿದ್ದಾರೆ. ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಶನಿವಾರ ಮಾತನಾಡಿದ ಅವರು, ರಾಜ್ಯದಲ್ಲಿ ಗಣಿಗಾರಿಕೆ ಅವಶ್ಯಕತೆ ಇದೆ, ರಾಷ್ಟ್ರೀಯ ಹೆದ್ದಾರಿಗಳ ಕಾಮಗಾರಿಗಳು ನಡೆಯುತ್ತಿವೆ, ರಸ್ತೆ ಕಾಮಗಾರಿಗಳಿಗೆ ಗಣಿಗಾರಿಕೆ ಅವಶ್ಯಕತೆ ಇದೆ, ಆದರೆ ಅಕ್ರಮ ಗಣಿಗಾರಿಕೆ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಹುಣಸೋಡು ಕ್ರಷರ್ನಲ್ಲಿ ಸ್ಫೋಟ ಪ್ರಕರಣ ಸಂಬಂಧ ಪ್ರತಿಕ್ರಿಯಿಸಿ, ಎಲ್ಲಾ ಜಿಲ್ಲೆಗಳಲ್ಲೂ ಗಣಿಗಾರಿಕೆ ಪರಿಶೀಲನೆಗೆ ಆಯಾ ಡಿಸಿಗಳಿಗೆ ಸೂಚನೆ ನೀಡಿದ್ದೇನೆ. ಶಿವಮೊಗ್ಗ ಪ್ರಕರಣದಲ್ಲಿ ಮೃತ ಕುಟುಂಬಗಳಿಗೆ 5 ಲಕ್ಷ ಪರಿಹಾರ ಘೋಷಿಸಲಾಗಿದೆ, ಹಾನಿಗೊಳಗಾದ ಮನೆಗಳಿಗೆ ಪರಿಹಾರ ಕೊಡ್ತೀವಿ ಎಂದರು. ಶಿವಮೊಗ್ಗ ಹೋಗ್ತೇನೆ, ಶಿವಮೊಗ್ಗದಲ್ಲಿ ತಮಗೆ ನಾನು ಹಳ್ಳಿನಲ್ಲಿ ದುರ್ಘಟನೆ ನಡೆದಿದೆ, ಅಲ್ಲಿ ಸ್ಥಳ ಭೇಟಿ ಕೊಟ್ಟು ಕಲ್ಲು ಗಣಿಗಾರಿಕೆ ಅಕ್ರಮವಾಗಿತ್ತ, ಪ್ರಾಮಾಣಿಕ ನ್ಯಾಯವಾಗಿ ಪ್ರತಿವಾಗಿತ್ತ, ಯಾಕ ರೀತಿ ಸ್ಫೋಟ ಆಯಿತು, ಅದರ ಹಿನ್ನೆಲೆ ಏನು, ಅದೆಲ್ಲವನ್ನು ತನಿಖೆ ಮಾಡಿಸಿ ಸಮಗ್ರ ಕ್ರಮ ತಗೊಳ್ಬೇಕು ಅಂತ ಈಗಾಗಲೇ ಆದೇಶ ಮಾಡಿದ್ದೇನೆ. ಮೃತರ ಕುಟುಂಬಕ್ಕೆ 5000 ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದೇನೆ. ಸ್ಥಳಕ್ಕೆ ಹೋದ ಮೇಲೆ ಸುತ್ತಮುತ್ತ ಮನೆಗಳು ಜಖಮಾಗಿದ್ದಾವೆ ಅಂತ ಹೇಳಿದರೆ, ನೋಡಿ ಅಲ್ಲಿ ಸೂಕ್ತವಾದ ನಿರ್ಧಾರವನ್ನು ತಗೊಂಡು ಎಲ್ಲರಿಗೂ ಒಂದು ನ್ಯಾಯವಾದ ನೆರವು ಕೊಡುವಂಥ ಪ್ರಯತ್ನ ಮಾಡ್ತೇನೆ. ಗಣಿಗಾರಿಕೆ ಆಗಲೇಬೇಕು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಸ್ತೆಗಳು ರಾಷ್ಟ್ರೀಯ ಹೆದ್ದಾರಿಗಳು ಕಾಮಗಾರಿಗಳು ನಡೀತಾ ಇದೆ, ಆದರೆ ಅಕ್ರಮ ಗಣಿಗಾರಿಕೆ ಎಲ್ಲೇ ನಡೆದರೂ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಜಿಲ್ಲಾಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದೇನೆ. ಯಾರು ಅಕ್ರಮ ಗಣಿಗಾರಿಕೆ ನಡೆದರೆ ಲೈಸೆನ್ಸನ್ನು ತಗೊಂಡು ಗಣಿಗಾರಿಕೆಯನ್ನು ಮಾಡಿ ಅಲ್ಲಿ ನ್ಯಾಯಬದ್ಧವಾಗಿದ್ದರೆ, ಆದರೆ ಅಕ್ರಮವಾದ ಗಣಿಗಾರಿಕೆ ಮಾಡೋದ್ರಿಂದ ಇಲ್ಲ ಸಲ್ಲದ ಕೆಟ್ಟ ಹೆಸರು ಬರುತ್ತೆ, ಅವ್ರಿಗೂ ಒಳ್ಳೇದಾಗಲ್ಲ, ಇದರ ದುಷ್ಪರಿಣಾಮ ಎದುರಿಸಬೇಕಾಗುತ್ತೆ. ಅದಕ್ಕೋಸ್ಕರ ಅಕ್ರಮ ಗಣಿಗಾರಿಕೆ ನಿಲ್ಲಿಸಬೇಕು, ಅರ್ಜಿ ಹಾಕಿಬಿಟ್ಟು ಸಕ್ರಮ ಮಾಡಿಸ್ಕೊಳ್ಳಿ, ನಂತರ ಅಗತ್ಯ ಇದ್ದ ಕಡೆ ಗಣಿಗಾರಿಕೆ ಮಾಡೋಕ್ಕೆ ಪ್ರೆಷರ್ ಮಾಡೋದು ನಡೆಸೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಇದೇ ವೇಳೆ ಈ ಬಾರಿ ಬಜೆಟ್ನಲ್ಲಿ ಕೋವಿಡ್ ಕಾರಣದಿಂದಾಗಿ ರಾಜ್ಯದಲ್ಲಿ ಸಂಪನ್ಮೂಲ ಕೊರತೆ ಇದೆ. ಕಳೆದ ಬಾರಿ 2,37,000 ಕೋಟಿ ರೂಪಾಯಿ ಬಜೆಟ್ ಗಾತ್ರವಿತ್ತು, ಈ ಬಾರಿ ಆ ಗಾತ್ರ ಇಲ್ಲ. ರಾಜ್ಯದಲ್ಲಿ ಶೇಕಡಾ 90%ಷ್ಟು ಕೋವಿಡ್ ನಿಯಂತ್ರಣದಲ್ಲಿದೆ ಎಂದರು. ಅಗತ್ಯ ಇದ್ದಾಗ ಕೋವಿಡ್ಗೆ ಬೇಕಾದಂಥ ಹಣಕಾಸಿನ ನೆರವು ಕೊಡೋದಕ್ಕೆ ಯಾವುದೇ ರೀತಿ ಕೊರತೆ ಇಲ್ಲ. ಲಾಸ್ಟ್ ಟೈಮ್ ಅಷ್ಟು ಹಣಕಾಸಿನ ಅಗತ್ಯ ಸರಿ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನೋಡ ಪರಿಸ್ಥಿತಿಯಿಂದ ನಾನು ಕಟ್ ಮಾಡಲ್ಲಪ್ಪ, ಹಣಕಾಸಿನ ಸ್ಥಿತಿ ಆಗಿದೆ, ಸಹಜವಾಗಿ ಹಿಂದಿನ ಬಜೆಟ್ಗಿಂತ ಈ ಬಾರಿ ಕಡಿಮೆ ಆಗುತ್ತೆ.